ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಐದು ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಇದು ಪೇ ಲೆಟರೂ ಆಗಿರುತ್ತೆ ಕ್ರೆಡಿಟ್ ಕಾರ್ಡು ಕೊಡ್ತಾರೆ ಇದರ ಮುಖಾಂತರ ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡುತ್ತೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ನೀವು ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನೋದು ಜನ್ರೇಟ್ ಆಗುತ್ತೆ ಜನ್ರೇಟ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಡೆಮೋ ಅನ್ನೋದು ತೋರಿಸ್ತಿರ್ತಾರೆ ಅವರು ಈ ಥರ ಇರುತ್ತೆ ಈ ಥರ ಸ್ಟೆಪ್ಸ್ ಮಾಡಬೇಕು ಅಂತಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ ಫೈನಾನ್ಷಿಯಲ್ ಸರ್ವೀಸ್ ಅಂತ ಹೇಳಿಬಿಟ್ಟು ಎಲ್ಲ ತೋರಿಸ್ತಿರ್ತಾರೆ ಸೊ ಅಪ್ಲಿಕೇಶನ್ಗೆ ನಿಮಗೆ ಡೆಮೋ ಅನ್ನೋದು ಈ ಥರ ಇರುತ್ತೆ ನೀವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಕಾಣಿಸ್ತಿರುತ್ತೆ ನೋಡ್ಕೋಬೋದು ಸೊ ಸೊ ಹೋಮ್ ಅಂತ ಕಾಣಿಸ್ತಿದೆ ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿಬಿಟ್ಟು ಕಾಣಿಸ್ತಿದೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಕೆಳಗಡೆ ಬಂದರೆ ಅದು ಫೈನಾನ್ಷಿಯಲ್ ಸರ್ವಿಸ್ ಅಂತ ಇರುತ್ತೆ ನೋಡ್ಕೋಬೋದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮೊದಲು ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ ಸೊ ನೀವು ಯಾರಿಗಾದರೂ ರೆಫರ್ ಮಾಡಿಬಿಟ್ಟು ಅರ್ನ್ ಮಾಡ್ಕೋಬೋದು ದುಡ್ಡು ಅನ್ನೋದು ಗಳಿಸ್ಕೋಬೋದು ಇಲ್ಲಿ ನೋಡ್ಕೊಬೋದು ಿ ರುಪೀಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ತಾಗಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣ್ತಿದೆ ನೋಡ್ಕೊಬೋದು ನಾನು ಆಗಲೇ ತೋರಿಸಿದ್ದು ಫೈನಾನ್ಷಿಯಲ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ಚಾರ್ಜ್ ಪೇ ಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ಲಿ ಗೆಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ನೀವು ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೋದು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪೇ ಲೇಟರ್ ಅಂತ ಒಂದು ಆಪ್ಷನ್ ಅಲ್ವಾ ಆ ಪೇ ಲೆಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿರೋದು ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅದ್ರ ಪಕ್ಕದಲ್ಲೇ ಕ್ರೆಡಿಟ್ ಕಾರ್ಡ್ ಏನಾದರೂ ನೀವು ಅಪ್ಲೈ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಫೈ ಪರ್ಸೆಂಟ್ವರೆಗೂ ನಿಮಗೆ ವಿತೌಟ್ ಇಂಟ್ರೆಸ್ಟು ಏನೂ ಇರೋದಿಲ್ಲ ಅಂದರೆ ಇಂಟ್ರೆಸ್ಟ್ ಇರುತ್ತೆ ಸೊ ಏನೂ ಚಾರ್ಜಸ್ ಮಾಡೋದಿಲ್ಲ ಫ್ರೀ ಚಾರ್ಜಿಂದ ನೀವೇನಾದರೂ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಅನ್ನೋದು ವಿನ್ ಆಗ್ಬೋದು ಸೊ ಇದಕ್ಕೆ ಜೀರೋ ಜಾಯ್ನಿಂಗ್ ಫೀಸ್ ಇರುತ್ತೆ ಜೀರೋ ಆನ್ಯುವಲ್ ಫೀಸ್ ಇರುತ್ತೆ ಬೇರೆ ಕಂಪ್ ಬೇರೆ ಕಾರ್ಡ್ಸ್ ಕಂಪೇರ್ ಮಾಡಿದರೆ ಇದರಲ್ಲಿ ಐವತ್ತು ಸಾವಿರ ಅನ್ನೋದು ಕೊಡ್ತಾರೆ ನೋಡ್ಕೋಬೋದು ಈ ಕಾರ್ಡ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸೊ ಫಾರ್ಟಿ ಏಯ್ಟ್ ತೌಸಂಡ್ ಸ್ಪೆಂಡ್ಸ್ ಅಂತಂತ ಹೇಳ್ಬಿಟ್ಟು ಎಲ್ಲ ಇದು ಮೆನ್ಷನ್ ಮಾಡಿದ್ದಾರೆ ಹೋಲಾಗೂ ಊಬರ್ಗು ಎಲ್ಲ ಯೂಸ್ ಮಾಡ್ಕೋಬೋದು ಈ ಕಾರ್ಡು ಸೊ ಫೈನಾನ್ಷಿಯಲ್ ಸರ್ವಿಸ್ ಅಂತಂತ ಹೇಳಿಬಿಟ್ಟು ಇದೆ ಸೊ ನೋಡ್ಕೋಬೋದು ಗೋಲ್ಡು ಮತ್ತು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತಂತ ಹೇಳಿಬಿಟ್ಟು ಎಲ್ಲ ಇದೆ ಇಲ್ಲೇ ಬೇಕಿದ್ರೆ ನೀವು ಇನ್ ಇನ್ವೆಸ್ಟ್ ಮಾಡ್ಕೋಬೋದು ಸೊ ಲೋನ್ ಇ ಎಮ್ ಐ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಿದ್ದಲ್ಲ ಈ ಲೋನ್ ಇ ಎಮ್ ಐ ಕ್ಯಾಲ್ಕುಲೇಟರಲ್ಲಿ ನಿಮ್ಗೆ ಎಷ್ಟೆಷ್ಟು ಬಡ್ಡಿ ಬೀಳುತ್ತೆ ಅಂತಂತ ಹೇಳಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟಕ್ಕೆ ಎಷ್ಟು ಬಡ್ಡಿ ಬೀಳುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸೊ ಗೈಸ್ ಅಪ್ಲಿಕೇಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಸೊ ಅಪ್ಲಿಕೇಶನಲ್ಲಿ ಮೊದಲಿಗೆ ಐದು ಸಾವಿರದಿಂದ ಐದು ಲಕ್ಷ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಆರು ತಿಂಗಳಿಂದ ಅರವತ್ತು ತಿಂಗಳವರೆಗೂ ಟೆನ್ ಯೂರ್ ಅಂತ ಕೊಡ್ತಾರೆ ಇದರಲ್ಲಿ ನಿಮಗೆ ಎಷ್ಟು ತಿಂಗಳು ಬೇಕೋ ಅಷ್ಟು ತಿಂಗಳಲ್ಲಿ ಹಾಕ್ಕೊಬೋದು ಆರು ತಿಂಗಳಿಂದ ಅರವತ್ತು ತಿಂಗಳವರೆಗೂ ಸೊ ಪರ್ಸೆಂಟೇಜ್ ಎಲ್ಲ ಈ ಥರ ಇರುತ್ತೆ ನೋಡ್ಕೊಳ್ಳಿ ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಎಂಟರಿಂದ ಇಪ್ಪತ್ತ್ನಾಲ್ಕು ಪರ್ಸೆಂಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಲೋನ್ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಝೀರೋ ಟು ಟೂ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಡಿಪೆಂಡ್ಸ್ ಆಗುತ್ತೆ ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಝೀರೋ ಟು ಟೂ ಪರ್ಸೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಹತ್ತು ಸಾಂದು ಲಕ್ಷ ಲೋನ್ ತೊಗೊಂಡಿದ್ದೀರಾ ಅನ್ನೋದಾದರೆ ಸೊ ನೋಡ್ಕೋಬೋದು ಒಂದು ಲಕ್ಷ ನೀವೇನಾದರೂ ಲೋನ್ ತೊಗೊಂಡಿದ್ದೀರ ಅನ್ನೋದಾದ್ರೆ ಇಂಟ್ರೆಸ್ಟೇ ಹನ್ನೆರಡು ಪರ್ಸೆಂಟ್ ಬೀಳುತ್ತೆ ಪ್ರೊಸೆಸಿಂಗ್ ಫೀಸ್ ಅಂತ ಎರಡು ಪರ್ಸೆಂಟ್ ಮಾಡ್ತಾರೆ ಟೆನ್ ಇವ್ರು ಬಂದುಬಿಟ್ಟು ಹನ್ನೆರಡು ತಿಂಗಳು ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಲೋನ್ ಪ್ರೊಸೆಸಿಂಗ್ ಫೀಸೆ ಎರಡು ಸಾವಿರ ರೂಪಾಯಿ ಬೀಳುತ್ತೆ ನಿಮಗೆ ನೋಡ್ಕೋಬೋದು ಇದನ್ನೆಲ್ಲ ನೋಡ್ಕೊಂಡು ತೊಗೋಬೇಕಾಗುತ್ತೆ ಯಾವುದೇ ಅಪ್ಲಿಕೇಶನಲ್ಲಿ ನೀವು ಲೋನ್ ತೊಗೊಳೋದಕ್ಕೂ ಮೊದಲು ಇದೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಇ ಎಮ್ ಐ ಪರ್ ಮಂತ್ ಎಷ್ಟು ಪೇ ಪೇ ಮಾಡಬೇಕು ಅಂತಂದರೆ ಎಂಟು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ ನೀವು ಟೋಟಲ್ ಪೇ ಮಾಡ್ತಿರೋದು ಅಲ್ಲಿಗೆ ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು ಆರು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡ್ತಿದ್ದೀರಾ ಸೊ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ನಿಮಗೆ ತೊಂಬತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅಮೌಂಟು ಅಂದರೆ ನೀವೆಲ್ಲ ತೊಗೊಂಡು ಆಗಿದ ತಕ್ಷಣ ಅಷ್ಟು ಪೇ ಮಾಡ್ಕೋಬೇಕು ಅಷ್ಟೇ ಬರೋದು ನಿಮಗೆ ತೊಂಬತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಬರುತ್ತೆ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ ಅಪ್ಲಿಕೇಶನಲ್ಲಿ ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ಸ್ ಇದೆ ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೀ ಚಾರ್ಜ್ ಅಂತ ಅಪ್ಲಿಕೇಶನ್ ಏಮು ಸೊ ಗೈಸ್ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಹೆಣ್ಣು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಮುಂದಿನ ವೀಡಿಯೋದಲ್ಲಿ ಸಿ